ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಗಂಟೆ ಬೆಳಿಗ್ಗೆ 6 ಗಂಟೆ ಆಯಿತು. ದೇವ್ರ ಪೂಜೆ ಎಲ್ಲ ಬೇಗನೆ ಮಾಡಿದೆ ನಾನು. ಬೆಳಿಗ್ಗೆ ಏನಾದರೂ ತಿಂಡಿ ಇವಾಗ ರೆಡಿ ಮಾಡಬೇಕು. ಅಂದರೆ ನೀರು ದೋಸೆ ಮಾಡುವಂಥ ನಿನ್ನೆ ಅಕ್ಕಿ ನೆನೆ ಹಾಕಕ್ಕೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಕಿಚನ್ಗೆ ಹೋಗುವ ನಾವು. ಫ್ರೆಂಡ್ಸ್, ನಾನಿವಾಗ ಇಲ್ಲಿ ನೀರು ದೋಸೆ ಮಾಡಲಿಕ್ಕೆ ಅಂತ ದೋಸೆ ಅಕ್ಕಿಯನ್ನು ಇಷ್ಟು ಗ್ರೈಂಡ್ ಮಾಡಿಟ್ಟಿದ್ದೀನಿ. ಇಷ್ಟು ತೆಳುಬೇಕು ಇದರ ಹಿಟ್ಟು. ಇವಾಗ ಬಿಸಿಯಾದ ಕಾವಲಿಗೆ ಸ್ವಲ್ಪ ಎಳ್ಳೆಣ್ಣೆ ಹಚ್ತಾ ಇದ್ದೀನಿ ದೋಸೆ ಹಾಕಲಿಕ್ಕೆ. ಎಳ್ಳೆಣ್ಣೆ ಹಾಕಿದರೆ ದೋಸೆ ತುಂಬ ಚೆನ್ನಾಗಿ ಬರ್ತದೆ ನೀರು ದೋಸೆ. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ನೀರು ದೋಸೆ ಮಾಡುವ ವೀಡಿಯೋವನ್ನು ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ, ಸುಮ್ಮನೆ ವೀಡಿಯೋ ಲೆಂತಿ ಆಗುತ್ತೆ ಅಂತ. ನನಗೆ ಬೇರೆ ತಿಂಡಿ ಮಾಡೋದಕ್ಕಿಂತ ನೀರು ದೋಸೆ ಮಾಡಲಿಕ್ಕೇ ಈಸಿ. ನಾನೊಂದು ವಾರದಲ್ಲಿ 3 ಸಾರಿ ಆದರೂ ನೀರು ದೋಸೆ ಮಾಡ್ತೀನಿ. ನಮ್ಮನೇಲಿ ನೀರು ದೋಸೆ ಮಾಡಿದರೆ ಹೆಚ್ಚಾಗಿ ಎಲ್ಲರೂ ಚಹಾಕ್ಕೆ ಡಿಪ್ ಮಾಡಿ ದೋಸೆ ತಿಂತಾರೆ. ಅದಕ್ಕೆ ನನಗೆ ಒಂದು ಚಟ್ನಿ ಮಾಡುವ ಕೆಲಸ ಇಲ್ಲ ನನಗೆ. ಯಾರೆಲ್ಲ ಚಹಾಕ್ಕೆ ಡಿಪ್ ಮಾಡಿ ನೀರು ದೋಸೆ ತಿಂತೀರಾ ನನಗೆ ಕಮೆಂಟ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲನೂ ದೋಸೆ ರೆಡಿ ಆಯಿತು. ತುಂಬಾ ಸಾಫ್ಟಾಗಿ ಬಂದಿದೆ. ಒಂದೊಂದು ಸರಿ ಅದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸರಿ ಅಕ್ಕಿ ಚೆನ್ನಾಗಿಲ್ಲ ಅಂತೇಳಿದರೆ ದೋಸೆ ಸ್ವಲ್ಪ ರಫ್ ಆಗುತ್ತೆ. ನಿಮಗಿನ್ನೂ ದೋಸೆ ಸಾಫ್ಟಾಗಿ ಬರಬೇಕಂತ ಇದ್ದರೆ ನಾವು ಅದು ಇದು ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ಅದಕ್ಕೆ 1-2 ಸ್ಪೂನ್ನಷ್ಟು ಅನ್ನ ಹಾಕಿದರೆ ಸಾಕು, ತುಂಬ ಇಲ್ಲ. ಅಂದರೆ ವೈಟ್ ರೈಸ್ ಅನ್ನ ಹಾಕಿದರೆ ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ತಿನ್ನಲಿಕ್ಕೆ ಅಂತ ಇಲ್ಲಿ 1/4 ಕಪ್ ಟೀನು ದೋಸೆನೂ ಇಟ್ಟಿದ್ದೀನಿ. ಇದು ನಾನು ಬೆಳಿಗ್ಗೆ ನೀರು ದೋಸೆ ಮಾಡಿದಂಥ ಕಾವಲಿ. ನೀವೇ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ದೋಸೆ ಎದ್ದು ಬಂದಿದೆ ಅಂತ. ದೋಸೆ ಎಲ್ಲೂ ಹರಿದಿಲ್ಲ, ಅಷ್ಟೇ ಸ್ಮೂತಾಗಿ ಆಗಿದೆ. ನಾನ್ ಸ್ಟಿಕ್ ಕಾವಲಿಯಲ್ಲಿ ಮಾಡಿದಂಗೆನೇ ಆಗಿತ್ತು ದೋಸೆ. ತುಂಬ ಜನ ಹೇಳ್ತಾರೆ ನಾವು ಕಬ್ಬಿನ ಕಾವಲಿಯನ್ನು ಯೂಸ್ ಮಾಡಲ್ಲ, ಅದರಲ್ಲಿ ದೋಸೆ ಅಂದರೆ ನೀರು ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ. ಅದೆಲ್ಲ ಸುಳ್ಳದು. ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಟರೆ ಇದಕ್ಕಿಂತ ಒಳ್ಳೆ ಕಾವಲಿ ಇನ್ನೊಂದು ಇರಲಿಕ್ಕಿಲ್ಲ. ನಾನು ತುಂಬ ವರ್ಷದಿಂದಲೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಬೇರೆ ಬೇರೆ ಕಾವಲಿಯನ್ನೆಲ್ಲ. ನಂಗೆ ಗೊತ್ತಿರೋದನ್ನು ನಿಮಗೆ ಹೇಳ್ತೀನಿ ಒಂದು ಟಿಪ್ ಥರ. ದೋಸೆ ಮಾಡಿ ಆದ ನಂತರ ಬರೀ ಕಾವಲಿಯನ್ನು ಸೈಡಿಗೆ ಇಡೋದಲ್ಲ, ಈ ಥರ ನೀರು ಹಾಕಿ ಅಂದರೆ ಬಿಸಿಗಲ್ಲ, ತುಂಬ ಕಾವಲಿ ತಣ್ಣಗಾದ ನಂತರ ಅದಕ್ಕೆ ನೀರು ಹಾಕಿ ಅದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಈ ಥರ ಒಂದು ಡ್ರೈ ಬಟ್ಟೆಯಲ್ಲಿ ದೋಸೆ ಇದು ಕಾವಲಿಯ ಹಿಂದೆ ಮುಂದೆಲ್ಲ ಚೆನ್ನಾಗಿ ಒರೆಸಿ, ಎಲ್ಲೂ ನೀರು ಇರಬಾರ್ದು. ಫ್ರೆಂಡ್ಸ್, ಇವಾಗ ನಾನು ಕಾವಲಿಯ ಹಿಂದೆ ಮುಂದೆ ಎಲ್ಲ ಒರೆಸಿದ್ದೀನಿ, ಎಲ್ಲೂ ನೀರಿನ ಪಸೆ ಇರಬಾರ್ದು ಇದರಲ್ಲಿ. ನಾನಿದನ್ನು ಮಂಗಳೂರಲ್ಲೇ ತಗೊಂಡದ್ದು, ಒಂದು ಲೋಕಲ್ ಮಾರ್ಕೆಟಲ್ಲಿ ತಗೊಂಡದ್ದು. ಈ ಕಾವಲಿ ತುಂಬಾ ದಪ್ಪ ಇದೆ, ನೀವು ಸೈಡ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ಇದು 10 ಇಂಚಿ ಕಾವಲಿ. ಇದು ನೀರು ದೋಸೆ ಮಾತ್ರ ಇದರಲ್ಲಿ ಸೂಪರ್ ಆಗುತ್ತೆ. ಈ ಕಾವಲಿ ತಗೊಂಡು 1.5 ವರ್ಷ ಆಯಿತು. ನಾನು ನೀವು ದೋಸೆ ಕಾವಲಿ ತಗೊಳ್ಳೋದಿದ್ದರೆ ಕಾವಲಿಯ ಥಿಕ್ನೆಸ್ ನೋಡಿ ತಗೊಳ್ಳಿ. ಕಾವಲಿ ಸ್ವಲ್ಪ ದಪ್ಪಾಗಿರಬೇಕು, ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ಅಂದರೆ ಸುಟ್ಟೋಗಲ್ಲ ನಾವು ಮಾಡುವಾಗ. ತುಂಬ ಹೊತ್ತು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಮಧ್ಯದಲ್ಲಿ ಸೀದೋಗುತ್ತೆ ದೋಸೆ. ಅದಕ್ಕೆ ಸ್ವಲ್ಪ ದಪ್ಪಾಗಿರುವ ಕಾವಲಿ ತಗೊಂಡ್ರೆ ಏನಾಗಲ್ಲ. ನಾನಿಲ್ಲಿ ಕಾವಲಿಗೆ ಹಚ್ಚಲಿಕ್ಕೆ ಅಂತ ಗಾನದ ಎಲ್ಲೆಣ್ಣೆ ತಗೊಂಡಿದ್ದೇನೆ. ಯಾವಾಗಲೂ ಒಂದೇ ಎಣ್ಣೆ ಯೂಸ್ ಮಾಡಬೇಕು, ಬೇರೆ ಬೇರೆ ಎಣ್ಣೆ ಹಾಕ್ಕೊಳ್ಬಾರ್ದು ಕಾವಲಿಗೆ. ಇವಾಗ ಸ್ಟವನ್ನು ಆನ್ ಮಾಡಿ ಇಲ್ಲಿ ನಾನು ಕಾವಲಿಯನ್ನು ಉಲ್ಟಾ ಇಟ್ಟಿದ್ದೇನೆ. ಕಾವಲಿಯ ಬೆನ್ನಿನ ಸೈಡಿಗೆ ಎಣ್ಣೆ ಹಾಕ್ತಾ ಇದ್ದೀನಿ, ಬ್ಯಾಕ್ ಸೈಡಿಗೆ. ಮೊದಲು ಇಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಚಿದ ನಂತರ ಇದನ್ನು ತಿರುಗಿಸಿ ಮುಂದುಗಡೆ ಎಣ್ಣೆ ಹಚ್ಚಬೇಕು. ಈ ಥರ ಎಣ್ಣೆ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ ಅಂತ ಆದರೆ ಕಾವಲಿಯನ್ನು ಚೆನ್ನಾಗಿ ತೊಳೆದು ಹಿಂದೆ ಮುಂದೆ 2 ಸೈಡ್ ಎಣ್ಣೆ ಹಚ್ಚಿ ಬಿಸಿಲಿಗೂ ಇಡ್ಬೋದು ನಾವು. ಆ ಥರನೂ ಮಾಡಿದರೆ ಆಯಿತು. ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಒರೆಸ್ಬಿಟ್ಟು ನಾವು ಎಲ್ಲಿ ಕಾವಲಿಯನ್ನು ಇಡ್ತೀವಿ ಆ ಜಾಗದಲ್ಲಿ ಇಟ್ಟರೆ ಆಯಿತು. ಇನ್ನು ನಾವು ಯಾವಾಗ ದೋಸೆ ಮಾಡ್ತೀವಿ ಆವಾಗ ಇದನ್ನು ತೆಗೆದ್ರೆ ಆಯಿತು. ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ಇದೇನು ದೊಡ್ಡ ಕೆಲಸನೇ ಅಲ್ಲ ಇದು.
ಫ್ರೆಂಡ್ಸ್, ಇದೆಲ್ಲ ಆದ ನಂತರ ನಮಗೆ ಸ್ವಲ್ಪ ಉಡುಪಿಯಲ್ಲಿ ಕೆಲಸ ಇತ್ತು. ಇವಾಗ ನಾವು ಉಡುಪಿಗೆ ಹೊರಟಿದ್ದೀವಿ. ನಾವಿಲ್ಲಿ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ ಊಟ ಮಾಡಲಿಕ್ಕೆ ಅಂತ. ನನ್ನ ಹಸ್ಬೆಂಡು ಸೌತ್ ಇಂಡಿಯನ್ ತಾಳಿ ತೆಕ್ಕೊಂಡ್ರು, ನನಗೆ ನಾರ್ತ್ ಇಂಡಿಯನ್ ತಾಳಿ ಬೇಕಿತ್ತು, ಅಲ್ಲಿ ಇರಲಿಲ್ಲ. ಊಟ ಎಲ್ಲ ಆಯಿತು. ಊಟ ಆದ ನಂತರ ಫ್ರೆಂಡ್ಸ್, ನಾವು ಊಟ ಆದ ನಂತರ ಎಲ್ಲಿಗೆ ಹೋಗಿದ್ದೀವಿ ಅಂತ ನೀವೇ ನೋಡಿ. ಇದು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಅಂತ, ಉಡುಪಿಯಿಂದ ಮಂಗಳೂರು ಕಡೆ ಬರುವ ದಾರಿಯಲ್ಲಿ, ಅಂದರೆ ರೈಟ್ ಸೈಡಲ್ಲಿ ಉದ್ಯಾವರಕ್ಕೆ ಹೋಗುವ ರೋಡ್ ಇದೆ, ಅಲ್ಲಿ ಬರುತ್ತೆ ಜಯಲಕ್ಷ್ಮಿ. ಇದು ನೋಡಿ ಎಂಟ್ರೆನ್ಸು. ಇಲ್ಲಿದು ಸಾರಿ ತುಂಬಾ ಫೇಮಸ್. ಆ್ಯಕ್ಚುಲಿ ನಾವು ಇಲ್ಲಿಗೇನು ಬಂದವರಲ್ಲ, ನಾವು ನಮ್ಮ ಕೆಲಸಕ್ಕೆ ಅಂತ ಬಂದು ಹೋಗುವಾಗ ನಾನೇ ಹೇಳಿದ್ದು ಒಂದು ಸರಿ ಅಲ್ಲಿ ನೋಡುವ ಅಂತ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ವೀಡಿಯೋ ಮಾಡಲಿಕ್ಕಿಲ್ಲ, ನಾನು ನಿಮಗೆ ತೋರಿಸುವಂಥ ಒಂದು ಎರಡು ಮೂರು ಕ್ಲಿಪ್ಪಿಂಗ್ಸ್ ತಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು, ತುಂಬ ರಶ್ಶೂ ಇತ್ತು ಅಲ್ಲಿ. ಎಲ್ಲೆಲ್ಲೋಯಿಂದ ಬರ್ತಾರಂತೆ, ಮುಂಬೈ, ಪುಣೆ, ಬ್ಯಾಂಗ್ಳೂರೆಲ್ಲ ತುಂಬ ರಶ್ ಇತ್ತು. ನಾನು ಸಾರಿ ತಕ್ಕೊಂಡೆ. ಮತ್ತು ಫ್ರೆಂಡ್ಸ್, ಮಂಗಳೂರಲ್ಲಿ ಒಂದು ಜಯಲಕ್ಷ್ಮಿ ಸಿಲ್ಕ್ ಇದೆ, ಅದೇ ಬೇರೆ ಇದೇ ಬೇರೆ. ಇನ್ನೊಂದು ಫ್ರೆಂಡ್ಸ್, ಅಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಯಶೋಧ ಅಂತ, ತುಂಬಾ ಖುಷಿಯಾಯಿತು. ನಾವಿವಾಗ ಉದ್ಯಾವರ ಜಯಲಕ್ಷ್ಮಿ ಸಿಲ್ಕಿಂದ ಹೊರಟ್ವಿ, ಮಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವಿವಾಗ ಭಾರತ್ ಮಾಲ್ಗೆ ಬಂದಿದ್ದೇವೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಡ್ರೆಸ್ಸಸ್ ಎಲ್ಲ ಇದೆ. ನನಗೆ ಶೂ ಬೇಕಿತ್ತು, ಅದಕ್ಕೆ ನಾವು ಇಲ್ಲಿಗೆ ಬಂದದ್ದು. ಫ್ರೆಂಡ್ಸ್, ನಾವಿವಾಗ ಭಾರತ್ ಮಾಲಲ್ಲಿ ಇರುವಂಥ ಪಬ್ಬ ಸೈಡಿಯಲ್ಗೆ ಬಂದ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಒಂದು ಐಡಿಯಲ್ ತಾಲಿ ತೆಕ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ನೀವು ಇಲ್ಲಿಗೆ ಬಂದರೆ ಖಂಡಿತ ಈ ಐಸ್ ಕ್ರೀಮ್ನ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.